ಅಸಮಾಧಾನ ಅಂತ ಹೇಳೇಯಿಲ್ಲ. ನನ್ನ ಏನು ನನ್ನ ಜೊತೆಲಿದ್ದಂಥ ಹಿತೈಷಿಗಳು, ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ನಾನು ಜನತಾದಳದಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹ ನನ್ನ ಜೊತೆಗಿದ್ದಂಥ ಅಸಂಖ್ಯಾತ ಕಾರ್ಯಕರ್ತ ಬಂಧುಗಳು, ಅವರ ಅಭಿಪ್ರಾಯವನ್ನು ಕೇಳಬೇಕಾದಂಥ ಕೆಲಸ ಇತ್ತು. ಅದನ್ನು ಸಂಪೂರ್ಣವಾಗಿ ಕಳೆದ 10 ದಿವಸಗಳಿಂದ ಮಾಡಿ ನಮ್ಮ ನಾಯಕರುಗಳ ಜೊತೆಯಲ್ಲಿ ಕೂಡ ನಿನ್ನೆ ಮಾತಾಡಿ, ನಿನ್ನೆ ನಾನು ರವಿ ಮತ್ತು ಅಧ್ಯಕ್ಷರು ಜೊತೆಗೆ ಮಾತಾಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯವನ್ನು ಕಲ್ಪಿಸಿಕೊಡುವಂಥ ಒಂದು ಏನು ಭರವಸೆ ಇದೆಯೋ ಅದನ್ನು ಅಧ್ಯಕ್ಷರು ನನಗೆ ಈಗಾಗಲೇ ನೀಡಿದ್ದಾರೆ. ನಾನು ಜೊತೆಗೆ ಯಾವುದೇ ಕಾರಣಕ್ಕೂ ಕಳೆದ ಬಾರಿಯೂ ತಮಗೆಲ್ಲ ಗೊತ್ತಿರ್ಬೋದು ಜಾತ್ಯತೀತ ಜನತಾದಳದಲ್ಲಿ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಕಡೆಯ ಗಳಿಗೆಯಲ್ಲಿ ಸಿ ಫಾರಂ ಕೂಡ ಕೊಡುವಂಥ ಸಂದರ್ಭದಲ್ಲೂ ಸಹ ನನಗೆ ತಪ್ಪಿತು. ಆದರೂ ಸಹ ನಾನು ಏನು ನನ್ನ ಪಕ್ಷದ ನಾಯಕರಿಗೆ ಯಾವತ್ತು ದೇವೇಗೌಡರಿಗೆ ಕುಮಾರಸ್ವಾಮಿಯವ್ರಿಗೆ ಹೇಳಿದ್ನೋ ಅದೇ ರೀತಿ ಕೆಲಸ ಮಾಡಿದೆ. ಈ ಸಲವೂ ನಾನು ಯಾವುದೇ ಷರತ್ತಿಲ್ಲದೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿದ್ದೆ. ಆದರೆ ನನ್ನ ಅಭಿಮಾನಿಗಳು, ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಅವ್ರನ್ನೆಲ್ಲ ಸಮಾಧಾನ ಪಡಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಈಗ ರವಿಕುಮಾರ್ ಅವ್ರನ್ನ ಅಭ್ಯರ್ಥಿ ಮಾಡಿದಾರೋ ಅವ್ರನ್ನ ಗೆಲ್ಲಿಸ್ಕೊಂಡು ಬಂದು ಮುಂದಿನ ರಾಜಕೀಯ ಭವಿಷ್ಯವೋ ನಮ್ಮ ಭವಿಷ್ಯವಾಗಲಿ, ಕಾಂಗ್ರೆಸ್ ಪಕ್ಷದ ಭವಿಷ್ಯ ಮತ್ತು ಈ ರಾಜ್ಯದ ಭವಿಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ನಮ್ಮ ಮತದಾರರ ಅವರ ಅಭ್ಯುದಯ ಏನಿದೆಯೋ ಅದರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಿ ನಮ್ಮ ರವಿಕುಮಾರ್ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಕೊಂಬರೋದ್ರಲ್ಲಿ ಖಂಡಿತವಾಗಿಯೂ ನಮಗೆ ಯಾವುದೇ ವೈಮನಸ್ಸಿಲ್ಲ. ಅದನ್ನು ಎಲ್ಲ ನಿವಾರಣೆ ಮಾಡಿಕೊಂಡು ಜೊತೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಆಶಾದಾಯಕವಿರಬೇಕು. ದೇವರೊಬ್ಬ ಮೇಲಿದ್ದಾನೆ, ಅದಕ್ಕೆ ಉತ್ತರ ದೇವ್ರು ಕೊಡ್ತಾನೆ. ದೇವರಲ್ಲಿ ನಂಬಿಕೆ ಇಟ್ಟರು ನಾನು. ಜೊತೆಗೆ ಏನು ನಮ್ಮ ಕುಟುಂಬ 1967ರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ವೋ ಆ ದೃಷ್ಟಿಯಲ್ಲಿ ಮತ್ತೆ ವಾಪಸ್ ಬಂದಿದ್ದೀನಿ. 1-4 ವರ್ಷಗಳ ಕಾಲ ಬೇರೆ ಇದ್ದು ಮತ್ತೆ ನಾನು ಕಾಂಗ್ರೆಸ್ ಪಕ್ಷವನ್ನು ತೊರೆಯುವಂಥ ಪ್ರಶ್ನೆ ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಏನಿದ್ದರೂ ಕಾಂಗ್ರೆಸ್ ಪಕ್ಷದಲ್ಲೇ ನನ್ನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ಕೊಳ್ತೀನಿ.